ಶೈಕ್ಷಣಿಕ ಜಿಲ್ಲೆಯ ಎಲ್ಲ ನೌಕರ ವರ್ಗದವರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಚಿಕ್ಕೋಡಿಯಲ್ಲಿ ಹೈಟೆಕ್ ಸರ್ಕಾರಿ ನೌಕರರ ಭವನ ನಿರ್ಮಾಣ ಮಾಡಲು ರಾಜ್ಯ ಸರ್ಕಾರ ಸಂಪೂರ್ಣ ಸಹಕಾರ ನೀಡಲಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಭರವಸೆ ನೀಡಿದರು. ನಗರದಲ್ಲಿ ಸರ್ಕಾರಿ ನೌಕರರ ಜಿಲ್ಲಾ ಭವನಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು. ಮುಂದಿನ 25 ವರ್ಷದ ಚಿಕ್ಕೋಡಿ ಜಿಲ್ಲೆಯ ಬೆಳವಣಿಗೆ ಆಧರಿಸಿ ನೌಕರರ ಭವನ ನಿರ್ಮಾಣ ಮಾಡಬೇಕೆಂಬ ಆಲೋಚನೆ ಇದೆ. ಈಗಾಗಲೇ ಲೋಕೋಪಯೋಗಿ ಇಲಾಖೆ ವತಿಯಿಂದ 1.50 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿದೆ. ಬರುವ ದಿನಗಳಲ್ಲಿ 5 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗುತ್ತದೆ ಎಂದರು. ಚಿಕ್ಕೋಡಿ ಸರ್ಕಾರಿ ನೌಕರರ ಬೇಡಿಕೆಗೆ ಯಾರು ಸ್ಪಂದಿಸುತ್ತಾರೆಯೋ ಅಂಥವರನ್ನು ಗುರುತಿಸುವ ಕೆಲಸ ನೌಕರರು ಮಾಡಬೇಕು. ನೌಕರರ ಪ್ರತಿಯೊಂದು ಬೇಡಿಕೆಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸ್ಪಂದಿಸಲಿದೆ. ಲೋಕೋಪಯೋಗಿ ಇಲಾಖೆ ಸ್ಥಳೀಯ ಶಾಸಕರು ಮತ್ತು ವಿಧಾನ ಪರಿಷತ್ನ ಸದಸ್ಯರು ಹಾಗೂ ನೂತನ ಸಂಸದರ ನಿಧಿಯಿಂದ ನೌಕರರ ಭವನ ನಿರ್ಮಾಣಕ್ಕೆ ಅನುದಾನ ಕೊಡಿಸಲು ಪ್ರಯತ್ನ ಮಾಡುತ್ತೇನೆ ಎಂದರು. ನಮ್ಮ ಅಧಿಕಾರ ಸಿಕ್ಕ ಮೇಲೆ ನಮ್ಮ ಪಾತ್ರವನ್ನು ಈಗಾಗಲೇ ನಾವು ನಿರ್ವಹಿಸಿದ್ದೇವೆ. ಏನು ನಮ್ಮ ಜಿಲ್ಲೆಗೆ ಮಾಡಬೇಕಾಯಿತು, ಏನು ನಮ್ಮ ರಾಜ್ಯಕ್ಕೆ ಮಾಡಬೇಕಾಯ್ತು ಮಾಡುವಂಥ ಪ್ರಯತ್ನವನ್ನು ಮಾಡಿದ್ವಿ. ಈಗಾಗಲೇ ನಮ್ಮ ಶಾಸಕ ಹೇಳಿದಂಗೆ ಪ್ರಿಯಾಂಕಾ ಜಾರಕಿಹೊಳಿ ಈಗ ದುಡ್ಡು ಬಂದರೆ ಅವರ ಅನುದಾನವನ್ನು ಸ್ಥಳೀಯ ಶಾಸಕರ ಚರ್ಚೆ ಮಾಡಿ ಕೊಡುವಂಥ ಒಂದು ಸಂಪ್ರದಾಯ ನಮ್ಮಲ್ಲಿ ಇದೆ. ನಾವು ನಿರ್ವಹಿಸಿಕೊಡಲ್ಲ. ಹೀಗಾಗಿ ಹಳೆ ಶಾಸಕರು ಹೋಗ್ತಕ್ಕ ಮುಂಚೆ 1 ಕೋಟಿ ರೂಪಾಯಿ ಬಿಟ್ಟೋಗಿದ್ರು ನಾವು, ಅದನ್ನೇ ಅವ್ರು ಹೇಳ್ತಾರೆ ಕೊಡ್ತೀವಿ ಅಂತ. ಅದನ್ನೇ 15 ಲಕ್ಷ ಎಲ್ಲ ಕಾನ್ಸ್ಟಿಟ್ಯೂನ್ಸಿಗೆ ಹಂಚಿಕೊಟ್ಟಿದ್ವಿ. ಈಗಾಗಲೇ ಇನ್ನು ಬಹುಶಃ 5 ಕೋಟಿ ಹೊಸದಾಗಿ ಬರ್ತೈತೆ. ಅವ್ರಿಗೆ ಬಂದಾಗ ಶಾಸಕರನ್ನು ಕೇಳಿ ಅವರೆಲ್ಲಿ ಹಾಕ್ಬೇಕಂತಾರದನ್ನು ಕೇಳಿ ಕೊಡುವಂಥ ಪ್ರಯತ್ನ ಮಾಡ್ತೀವಿ. ಮತ್ತು ಸುಮಾರು ಬಹುಶಃ ಚಿಕ್ಕೋಡಿ ನಿಪ್ಪಾಣಿಯಲ್ಲಿ ನಮ್ಮ ಇಲಾಖೆಯಿಂದ ಶಾಲಾ ಕಟ್ಟಡಗಳನ್ನು ಕೂಡ ಮಂಜೂರು ಮಾಡಿದ್ವಿ. ನಾವು 18 ಲಕ್ಷ ರೂಪಾಯಿ ಶಾಲಾ ಕೊಠಡಿ ಒಂದನ್ನು ಸುಮಾರು ರಾಬಾಜಿಯಲ್ಲಿ ಕೊಟ್ಟಿದ್ದೀವಿ, ಕುರ್ಚಿಯಲ್ಲಿದೆ. ಏನಾದರೂ ಚಿಕ್ಕೋಡಿಯಲ್ಲಿ ಕೊಟ್ಟಿರೋದ್ರಲ್ಲಿ ಗೊತ್ತಿಲ್ಲ, ಆದರೆ ನಿಪ್ಪಾಣಿಯಲ್ಲಿ ಕೊಟ್ಟಿದ್ದೀವಿ. ಮುಂದಿನ ಸಾರಿ ಕೂಡ ಎಲ್ಲಿಲ್ಲ ಸರ್ಕಾರಿ ಶಾಲೆಗೆ ಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ರಸ್ತೆಗಳಿರ್ಬೋದು, ಆಸ್ಪತ್ರೆಗಳಿಂದ ಕೂಡ ಚರ್ಚೆ ಆಯಿತು. ಆಸ್ಪತ್ರೆ ಆಗಸ್ಟ್ 15ಕ್ಕೆ ಕಟ್ಟಡ ಆಗಿದೆ ಅಂತ ಪ್ರಾರಂಭ ಮಾಡಲಿಕ್ಕೆ ನಿನ್ನೆ KDP ಮೀಟಿಂಗಲ್ಲಿ ಕೂಡ ನಿರ್ಧಾರ ಮಾಡಿದ್ದಾರೆ MLC ಅವರು. ಆದಷ್ಟು ತಂದ್ರ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯನ್ನು ಕೂಡ ಭಾಳ ದಿನಗಳಿಂದ ಅದು ರೆಡಿ ಇದೆ, ಆದರೆ ಅಲ್ಲಿ ಸರ್ವಿಸ್ ಕೊಡ್ತಾ ಇಲ್ಲ. ಅದಕ್ಕೆ ಆಗಸ್ಟ್ 15ಕ್ಕೆ ಟೈಮನ್ನು ನಿಗದಿ ಮಾಡಿದ್ದೇವೆ. ಶಾಸಕ ಗಣೇಶ್ ಹುಕ್ಕೇರಿ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಚಿಕ್ಕೋಡಿ ನಗರದಲ್ಲಿ ಸುಸಜ್ಜಿತ ನೌಕರ ಭವನ ನಿರ್ಮಾಣಕ್ಕೆ ಮೊದಲಿನಿಂದಲೂ ಬೇಡಿಕೆ ಇತ್ತು. ನೌಕರರ ಸಂಘ ಮೇಲಿಂದ ಮೇಲೆ ನಮಗೆ ಸಂಪರ್ಕ ಮಾಡಿದಾಗ ಅವರಿಗೆ ಮೊದಲ ಕಂತಾಗಿ 1.50 ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಿಸಲಾಗಿದೆ. ಭವನದ ಹತ್ತಿರ ನೌಕರರ ಮಕ್ಕಳಿಗೆ ಅನುಕೂಲವಾಗಲು ಈಜುಕೊಳ, ಟೆನಿಸ್ ಬಾಲ್ ಕ್ರೀಡಾಂಗಣ ಸೇರಿದಂತೆ ವಾಣಿಜ್ಯ ಮಳಿಗೆ ನಿರ್ಮಾಣವಾಗಬೇಕು. ನೌಕರರ ಬೇಡಿಕೆ ಸಾಧ್ಯವಾದಷ್ಟು ಈಡೇರಿಸುವ ಕೆಲಸ ಮಾಡುತ್ತೇನೆ ಎಂದರು. ಇಡೀ ನಮ್ಮ ಪಾರ್ಲಿಮೆಂಟ್ದಲ್ಲಿ ಸುಮಾರು 16,676 ಇವತ್ತು ಎಂಪ್ಲಾಯೀಸ್ ಇವತ್ತು ನಮ್ಮ ಇಡೀ ಪಾರ್ಲಿಮೆಂಟ್ದಾಗ ಅದಾರ. ಸೊ ಇಲ್ಲಿ ಸುಮಾರು 4,444 ಇವತ್ತು ಎಂಪ್ಲಾಯೀಸ್ ಕೆಲಸ ಮಾಡಕತ್ತಾರೋ ಅವ್ರಿಗೆ ಮುಂದಿನ ಇವತ್ತು ಅವ್ರ ಹುಡುಗರಿಗಾಗಲಿ ಇವತ್ತು ಅವ್ರ ಸುಮಾರು ನನ್ನ ಜೋಡಿ ಚರ್ಚೆ ಮಾಡುವಾಗ ಇಲ್ಲಿ ಒಂದು ಸುಂದರವಾಗಿ ಕಾಂಪ್ಲೆಕ್ಸ್ ಕಟ್ಟಿ ಮುಂದಿಲ್ಲಿ ಒಳಗಡೆ ಒಂದು ಬ್ಯಾಡ್ಮಿಂಟನ್ ಹಾಲ್ ಆಗಲಿ, ಸ್ಪೋರ್ಟ್ಸ್ ಕ್ಲಬ್ ಆಗಲಿ, ಕೆಳಗಡೆ ಅವ್ರಿಗೆ ಹೇಳಿ ಒಂದು ಸ್ವಿಮ್ಮಿಂಗ್ ಪೂಲ್ ಆಗಲಿ, ಈ ರೀತಿ ನಮ್ಮ ಇಂಜಿನಿಯರ್ ಕೂಡ ಎದುರು ರೀತಿ ಡಿಸೈನ್ ಮಾಡಿದರು. ಜಿಲ್ಲಾ ಮಂತ್ರಿಯವರು ಕೂಡ ಸುಮಾರು ಈಗ 1.5 ಕೋಟಿ ರೂಪಾಯಿ ಕೊಟ್ಟ ಇವತ್ತೇನು ಅಡಗಲ್ ಕಾರ್ಯಕ್ರಮ ಇಟ್ಟಿದ್ದರು. ನಾ ಈ ಸಂದರ್ಭದಲ್ಲಿ ಅವ್ರಿಗೆ ವಿನಂತಿ ಮಾಡ್ತೀನಿ, ಬರೀ ಇವ್ರು ಹೇಳಿದ್ರೆ 2 ಕೋಟಿ ಹೇಳಿದ್ರು, 50 ಲಕ್ಷ ಹೇಳಿದ್ರು, ಸುಮಾರು ಜಿಲ್ಲಾ ಮಂತ್ರಿ 5 ಕೋಟಿ ಕೊಟ್ಟ ಫಸ್ಟ್ ಕ್ಲಾಸ್ ಓಪನಿಂಗ್ ಅವ್ರ ಕಡೆಯಿಂದ ಪ್ರಿಯಾಂಕಾ ಜಾರಕಿಹೊಳಿ ಕಡೆಯಿಂದ ಇದು ಓಪನಿಂಗ್ ಆಗಬೇಕಂತ ನಾ ಈ ಸಂದರ್ಭದಲ್ಲಿ ಹೇಳಿ ಸನ್ಮಾನ್ಯ ಪ್ರಕಾಶ್ ಅಣ್ಣ ಹುಕ್ಕೇರಿ ಅವರು ಎಲ್ಲರೂ ಕೂಡಿ ನಮ್ಮ ನಾಯಕರ ಈ ಭಾಗದಾಗ ಸತತವಾಗಿ ಡೆವಲಪ್ಮೆಂಟ್ ವಿಷಯದಾಗ ಸಾಕಷ್ಟು ಒಂದು ಕಾಳಜಿ ವಹಿಸಿ ಈ ಭಾಗದಾಗ ಅಭಿವೃದ್ಧಿ ಮಾಡ್ಕೊಂಡು ಬಂದಿದ್ದರು. ನಾ ಮೊನ್ನೆ ಅವರು ಆಫೀಸಿಂದ ಫೋನ್ ಬಂದಿದ್ದೆ, ಪ್ರಿಯಾಂಕಾ ಜಾರಕಿಹೊಳಿ ಆಫೀಸಿಂದ ಫೋನ್ ಬಂದಾಗ ಸುಮಾರು ಚಿಕ್ಕೋಡಿ ಇವತ್ತೇನು ಸರ್ಕಲ್ ಐತಿ ಸುಮಾರು 16 ಲಕ್ಷ ಅನುದಾನದಾಗ ಅವರ MP ಗ್ರಾಂಟ್ದಾಗ ಇವತ್ತು CCTV ಕ್ಯಾಮೆರಾ ಕೂಡಿಸಿ 4 ಬಾಜು ಚಿಕ್ಕೋಡಿ ನಿಪ್ಪಾಣಿ ಆಗ್ಬೋದು, ನಿಪ್ಪಾಣಿ ಕಾಗವಾಡ ರೋಡ್ ಎಲ್ಲ ಕಡೆ CCTV ಕ್ಯಾಮೆರಾ ಕೂಡಿಸುವ. ನಾಳೆ ಮುಂದಿನ ಆಗಸ್ಟ್ 15ಕ್ಕೂ ಕೂಡ ಅದು ಉದ್ಘಾಟನಾ ಕಾರ್ಯಕ್ರಮ ಇಡ್ತೀವಂತ ಈ ಸಂದರ್ಭದಲ್ಲಿ ತಮ್ಗೆಲ್ಲರಿಗೂ ಹೇಳಿ
ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಬಿಎ ಕುಂಬಾರ ಮಾತನಾಡಿ, ಶೈಕ್ಷಣಿಕ ಜಿಲ್ಲಾ ಸ್ಥಾನಮಾನ ಹೊಂದಿರುವ ಚಿಕ್ಕೋಡಿ ನಗರದಲ್ಲಿ ಕಳೆದ 40 ವರ್ಷದ ಹಳೆಯದಾದ ನೌಕರರ ಭವನ ಇತ್ತು. ಅದು ಸದ್ಯಕ್ಕೆ ಶಿಥಿಲಾವಸ್ಥೆ ಕಂಡಿರುವ ಪರಿಣಾಮ ಹೊಸ ಭವನ ನಿರ್ಮಾಣಕ್ಕೆ ಸಚಿವರು ಮತ್ತು ಶಾಸಕರಲ್ಲಿ ಮನವಿ ಮಾಡಿದಾಗ ಮೊದಲ ಮಹಡಿಗೆ 1.50 ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಿದ್ದಾರೆ. ಮುಂದಿನ ಮಹಡಿಗೆ ಅನುದಾನ ನೀಡುವ ಭರವಸೆ ನೀಡಿರುವುದು ತುಂಬಾ ಸಂತಸ ತಂದಿದೆ ಎಂದರು. ಮಾಡಿ ಒಂದು ಬಿಲ್ಡಿಂಗ್ ಒಂದು ಕಟ್ಟಡವನ್ನು ಕಟ್ಟಿದ್ರು, ಅದು ಹಳೆಯದಾಗಿ ಕಟ್ಟಡ ಆಗಿತ್ತು, 40 ವರ್ಷ ಇತಿಹಾಸ ಇತ್ತು, ಅದು ಆದ್ರೆ ಆ ಕಟ್ಟಡವನ್ನು ರಿನೋವೇಷನ್ ಮಾಡುವಂತ ಪರಿಸ್ಥಿತಿ ಇದ್ದಿದ್ದಿಲ್ಲ. ಆದ ಕಾರಣ ನಾವು ಮಾನ್ಯ ನಮ್ಮ ಜನಪ್ರಿಯ ಶಾಸಕರಾದಂತಹ ಗಣೇಶಣ್ಣ ಹುಕ್ಕೇರಿ ಅವರು ಹಾಗೂ ನಮ್ಮ ಹಿರಿಯರು ವಿಧಾನ ಪರಿಷತ್ ಸದಸ್ಯರು ದೆಹಲಿ ವಿಶೇಷ ಪ್ರತಿನಿಧಿಯಾದಂತಹ ಪ್ರಕಾಶಣ್ಣ ಹುಕ್ಕೇರಿ ಅವರು ಒಂದು ನಾವು ಒತ್ತಾಯ ಮಾಡೋಕ್ಕಾಗಿ ಅವರು ನಮ್ಮ ಮನವರಿಕೆಗೆ ನಮ್ಮ ಒಂದು ಪ್ರಯತ್ನಕ್ಕೆ ಒಂದು ಮನವನ್ನು ಒಲಿಸಿ ಮಾನ್ಯ ಉಸ್ತುವಾರಿ ಸಚಿವರಾದಂಥ ಲೋಕಸಭೆ ಸಚಿವರು ಉಸ್ತುವಾರಿ ಸಚಿವ ಜಾರಕಿಹೊಳಿ ಅವರು ಒಂದು ಅವ್ರಿಗೆ ಬೆನ್ನತ್ತಿ ಈ ಒಂದು ನಮ್ಮ ಕಟ್ಟಡಕ್ಕೆ 1.5 ಕೋಟಿ ಅನುದಾನ ಮಂಜೂರು ಮಾಡಿದ್ದಾರೆ. ಅದಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ನಮ್ಮೆಲ್ಲ ನೌಕರರ ಪರವಾಗಿ ಅವರನ್ನು ಹೇಳ್ತೇನೆ. ಹಾಗೂ ನಮ್ಮ ಇದಕ್ಕೆ ಒಂದೇ ಮಾತು ನಮ್ಗೆ ಹೇಳಿದ್ರು ಮಾನ್ಯ ಸಚಿವರು, ಇಲ್ಲಪ್ಪ ಮತ್ತೆ ಈಗ ಚಾಲು ಮಾಡ್ರಿ, ಇನ್ನು ಮುಂದಿನ ದಿನಗಳಲ್ಲಿ ಮತ್ತೆ ನಿಮಗೆ ಏನು ಬೇಕು ಅನುದಾನವನ್ನು ನಾನು ಕೊಡ್ತೀನಿ. ಶಾಸಕರು ಮತ್ತು ಎಲ್ಲ ವಿಧಾನ ಪರಿಷತ್ತರು ಹೇಳಿದ್ದಾರೆ, ಆದ ಒಂದು ಕಾರಣದಿಂದ ನಿಮ್ಗೆ ಹೆಚ್ಚಿನ ಮುಂದಿನ ಏನು ಅನುದಾನ ಕೊಡ್ತೈತಿ ನಾವು ಕೊಡ್ತೀವಿ ಅಂತ ಅವ್ರು ಏನು 2 ಮಾತಿಲ್ಲದ ನಮ್ಗೆ 2-3 ಸಲ 5 ಕೋಟಿ ರೂಪಾಯಿಯನ್ನು ನಮ್ಮ ಶಾಸಕರ ಮತ್ತು ವಿಧಾನ ಪರಿಷತ್ತರ ಒಂದು ಮಾತಿಗೆ ಹೋಗ್ಬಿಟ್ಟು ಉಸ್ತುವಾರಿ ಸಚಿವರು ಒಂದು ವಾಗ್ದಾನ ಮಾಡಿದ್ದಾರೆ, ಅದಕ್ಕೆ ಅವರಿಗೆ ಮತ್ತೊಮ್ಮೆ ಅನ್ನುವಂಥ ಧನ್ಯವಾದಗಳು ಹೇಳ್ತಾ ಇದ್ದೇನೆ. ಈ ವೇಳೆ ಬೆಳಗಾವಿ ಬುಡ ಅಧ್ಯಕ್ಷರಾದ ಲಕ್ಷ್ಮಣರಾವ್ ಚಿಂಗಳೆ, ಮಾಜಿ ಶಾಸಕರಾದ ವೀರಕುಮಾರ ಪಾಟೀಲ, ಕಾಕಸಾಹೇಬ ಪಾಟೀಲ, ಯುವಧುರೀನ ಉತ್ತಮ ಪಾಟೀಲ, ಮಹಾವೀರ ಮೋಹಿತೆ, ರಾಹುಲ್ ಜಾರಕಿಹೊಳಿ, ಉಪವಿಭಾಗಾಧಿಕಾರಿ ಸಂತೋಷ್ ಸಂಪಗಾವಿ, ತಹಶೀಲ್ದಾರ್ ಸಿ ಎಸ್ ಕುಲಕರ್ಣಿ, ನೌಕರರ ಸಂಘದ ಪದಾಧಿಕಾರಿಗಳಾದ ಅಲಗೌಡ ಸೊಲ್ಲಾಪುರೆ, ಎಸ್ ಎನ್ ಬೆಳಗಾವಿ, ದತ್ತಾ ಕಾಂಬ್ಳೆ, ಚಂದ್ರಶೇಖರ ಅರಬಾವಿ, ಅರುಣ ಸಂಗೊಳ್ಳೆ, ಮಹಾಂತೇಶ ಬಿರಾದಾರ, ವಿಶ್ವನಾಥ ಹಾರುಗೇರಿ, ಡಿ ಎಸ್ ವಂಟಗುಡೆ, ಪುರಸಭೆ ಸದಸ್ಯರಾದ ರಾಮ ಮಾಣೆ, ಗುಲಾಬ್ ಬಾಗ್ವಾನ, ಸಾಬೀರ್ ಜಮಾದಾರ, ಪಿ ಎಸ್ ಕೋರೆ, ಎಚ್ ಎಸ್ ನಸ್ಲಾಪುರೆ, ಶಿವು ಮರ್ಯಾಯಿ ಮೊದಲಾದವರು ಉಪಸ್ಥಿತರಿದ್ದರು.